ನನಗೂ ಕೂಡ ವರ್ಧನ್ ಅವರ ಈ ಕ್ಯಾರೆಕ್ಟರ್ ಗೆ ಅಂದ್ರೆ ಪೂರ್ಣ ಸರ್ ಮೊದಲೇ ಗೊತ್ತಿದ್ರು ಕೂಡ ಈ ಪಾತ್ರಕ್ಕೆ ಸ್ಪಂದನ ಅವರೇ ಸೂಕ್ತ ಅಂದ್ರೆ ಅವರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ತುಂಬಾ ಪ್ರೆಸರ್ ಹಾಕಿದ್ರು ಅಂತ ಕೇಳಪಟ್ಟೆ ಈ ಮೂಲಕ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸಾರಿ ನನ್ನ ಪಾತ್ರ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಬ್ರಾಹ್ಮಣ ಕುಟುಂಬದ ಹೆಣ್ಣಮಗಳಾಗಿ ತುಂಬಾ ಗರ್ಭಿಣಿ ಆಗಿರ್ತೀನಿ ಅಂದ್ರೆ ಮಡಿ ಮೈಲಿಗೆ ಈ ತರದೆಲ್ಲ ನೋಡುವಂತ ಒಂದು ಫ್ಯಾಮಿಲಿ ಆಗಿ ಫ್ಯಾಮಿಲಿಯಲ್ಲಿ ಇರುವಂತ ಹೆಣ್ಣಮಗಳು ಒಂದು ಸ್ಮಶಾನದಲ್ಲಿ ಅವಳು ಹೆರಿಗೆ ಆಗುತ್ತೆ ಸೊ ಈ ತರ ಒಂದು ಕಂಟೆಂಟ್ ಎಲ್ಲ ಹೋಗುತ್ತೆ ಆದ್ರೆ ಅವಳು ಬ್ರಾಹ್ಮಣ ಕುಟುಂಬದ ಹೆಣ್ಣಮಗಳಾದರೂ ಕೂಡ ಅವಳು ವ್ಯಕ್ತಿತ್ವ ತುಂಬಾ ದೊಡ್ಡಿರುತ್ತೆ ಆ ತರದ ಯಾವುದೇ ರೀತಿ ಮನಸಲ್ಲಿ ಇಟ್ಕೊಳ್ಳದೇನೆ ಅವಳು ಆತರ ಒಂದು ಹೋಗುತ್ತೆ ತುಂಬಾ ಚೆನ್ನಾಗಿದೆ ಪಾತ್ರ ಈ ಪಾತ್ರವನ್ನ ನಿಭಾಯಿಸುವಾಗ ನನಗೆ ಗೊತ್ತಿರಲಿಲ್ಲ ಅವರು ಇವರೆಲ್ಲ ಹೇಳಿದಾಗೆ ಸ್ಮಶಾನದಲ್ಲಿ ಶೂಟಿಂಗ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಯಾವುದೋ ಶೂಟ್ ಮುಗಿಸಿ ಮಧ್ಯರಾತ್ರಿ ಕರ್ಕೊಂಡು ಹೋಗ್ತಾರೆ ಸ್ಮಶಾನದಲ್ಲಿ ನನಗೆ ಗೊತ್ತೇ ಇರಲಿಲ್ಲ ಹೋಗ್ತಿದ್ರೆ ಸ್ಮಶಾನ ಏನ್ ಸರ್ ಇಲ್ಲಿ ಅಂತ ಆಮೇಲೆ ಸ್ಮಶಾನ ಇನ್ನೊಂದು ಅಲ್ಲೊಂದು ಘಟನೆ ನಡೆಯುತ್ತೆ ನಾನು ಮುಂದೆ ಮುಂದೆ ಮಗು ಎತ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಗಂಡ ಹಿಂದೆ ಬರ್ತಾರೆ ಬಟ್ ಕ್ಯಾಮ್ರಾ ಎಲ್ಲೋ ಇರುತ್ತೆ ನನಗೆ ಗೊತ್ತೇ ಇಲ್ಲ ಮುಂದೆ ಹೋಗ್ತಾ ಇದ್ದೀನಿ ಯಾರೂ ಇಲ್ಲ ಒಂಥರ ವಿಚಿತ್ರವಾದ ಸೌಂಡ್ ಅದಕ್ಕೂ 5 ನಿಮಿಷದ ಮುಂಚೆ ವಿಪರೀತ ದೊಡ್ಡ ಹಾವನ್ನು ನೋಡಿದ್ವಿ ನಾವಲ್ಲಿ ಸೊ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆಮೇಲೆ ಅಷ್ಟು ದೊಡ್ಡ ಸ್ಮಶಾನ ಆಗಿದ್ರು ಕೂಡ ಸ್ವಲ್ಪ ದಿನದ ಹಿಂದೆ ಅಲ್ಲಿ ಹೂತಿರ್ತಾರೆ ಹೆಣನ ಆದರೂ ಕೂಡ ನಮಗೆಲ್ಲೂ ಕೂಡ ಸಣ್ಣ ಪಾಯಿಂಟ್ ಅಲ್ಲೂ ಕೂಡ ಭಯ ಅಂತ ಆಗಲಿಲ್ಲ ಆ ತರದೊಂದು ಅಲ್ಲಿ ವಾತಾವರಣ ಇತ್ತು ನಾವು ಅನ್ಕೋತೀವಿ ಸ್ಮಶಾನ ಹಾಗೆ ಹೀಗೆ ಅಲ್ಲಿ ಹೋಗಬಾರ್ದು ಹೋದ್ರೆ ತಪ್ಪು ಮೈಲ್ಗೆ ಅದು ನಿಜ ಹೇಳ್ತೀನಿ ನಾನು ಇದುವರೆಗೂ 2-3 ಮೂವಿಗಳಲ್ಲಿ ಸ್ಮಶಾನದಲ್ಲಿ ವರ್ಕ್ ಮಾಡಿದ್ದೀನಿ ಆ ಸ್ಮಶಾನ ಕಟ್ಟೆ ಮೇಲೆ ಕೂತ್ಕೊಂಡು ಊಟವನ್ನು ತಿಂದಿದ್ದೀವಿ ಯಾವತ್ತೂ ಕೂಡ ಆ ಥರದೊಂದು ಭಯ ಆಗಿಲ್ಲ ಏನೂ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಯಾರು ಸರ್ ಬಾಲ್ವಡಿ ಪೂರ್ಣ ಸರ್ ಹೇಳಿದ್ರು ಅಲ್ಲಿ ಹೋಗಿ ನಾನು ನಮಸ್ಕಾರ ಮಾಡ್ಕೊಂಬಂದೆ ಅಂತ ನಿಜವಾಗ್ಲೂ ಅದು ಪುಣ್ಯಕ್ಷೇತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅಂಥ ಕ್ಷೇತ್ರಗಳಲ್ಲೆಲ್ಲ ಅಂಥಲ್ಲೆಲ್ಲ ನಾವು ಶೂಟ್ ಮಾಡಿದ್ವಿ ಈ ಪಾತ್ರವನ್ನು ನಿಭಾಯಿಸೋದಕ್ಕೆ ಪೂರ್ಣ ಸರ್ ತುಂಬ ಅಂದರೆ ಆ ಪಾತ್ರದ ಬಗ್ಗೆ ಒಂದು ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು ಅಷ್ಟೇ ಬಿಟ್ಟರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಪಾತ್ರವನ್ನು ಎಕ್ಸ್ಪ್ಲೈನ್ ಮಾಡಿ ಬಿಡ್ತಾ ಇದ್ರು ಹೀಗೇ ಬೇಕು ಈ ಥರನೇ ಬೇಕು ಅಂತ ಯಾವುದೇ ರೀತಿ ಕಟ್ಪಾಡುಗಳನ್ನು ಮಾಡ್ದೇನೆ ನಮಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟರು ಅಂದರೆ ಆರ್ಟಿಸ್ಟ್ಗೊಂದು ಸ್ವಾತಂತ್ರ್ಯ ಬೇಕು ಅಂದರೆ ಪಾತ್ರವನ್ನು ಅರ್ಥ ಮಾಡಿಸಿ ಬಿಡುವಂಥದ್ದು ಬೇಕು ಸೊ ಆ ಥರದ ಒಂದು ಕೆಲಸವನ್ನು ಪೂರ್ಣ ಸರ್ ಮಾಡಿದ್ರು